ಎಂಪಿಆರ್ ತಮ್ಮನ ಮಗನ ದುರ್ಮರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ನೀಡಿದ್ದಾರೆ। ಪಾಪ ಇದೊಂದು ದೊಡ್ಡ ಆಘಾತ, ನಮಗೂ ಕೂಡ ಆಘಾತವಾಗಿದೆ। ರೇಸ್ ಕೋರ್ಸ್ ನಿವಾಸದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ನೀಡಿದ್ದಾರೆ। ಅವರಿಗೆ ಅವರ ಕುಟುಂಬಕ್ಕೆ ದೊಡ್ಡ ಆಘಾತ ಆಗಿದೆ। ಈ ಒಂದು ಪ್ರಕರಣ ನಿಜವಾಗಲೂ ಕೂಡ ಅವರ ಕುಟುಂಬಕ್ಕೆ ದೊಡ್ಡ ಆಘಾತವನ್ನೇ ತಂದಿದೆ। ಇನ್ನು ಕುಟುಂಬದವರು ಏನು ದೂರನ್ನ ಕೊಡ್ತಾರೆ ನೋಡಿಕೊಂಡು ಎಸ್ಪಿ ಅವರೇ ಈ ಒಂದು ಪ್ರಕರಣವನ್ನ ತನಿಖೆ ಮಾಡುತ್ತಾರೆ ಅಂತ ರೇಸ್ ಕೋರ್ಸ್ ನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆ ನೀಡಿದ್ದಾರೆ। ಶಾಸಕ ಎಂಪಿಆರ್ ತಮ್ಮನ ಮಗನ ದುರ್ಮರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೊಂದು ದೊಡ್ಡ ಆಘಾತವೇ, ನಿಜವಾಗಲೂ ಕೂಡ ನಮಗೂ ಕೂಡ ಈ ಒಂದು ವಿಚಾರವನ್ನ ಕೇಳಿ ಆಘಾತ ಆಗಿದೆ। ಇನ್ನು ಅವರ ಕುಟುಂಬದವರಿಗೂ ಕೂಡ ಈ ನೋವನ್ನ ಭರಿಸುವಂತ ಶಕ್ತಿ ಕೊಡಲಿ ಅನ್ನುವಂತ ಹೇಳಿಕೆಯನ್ನ ರೇಸ್ ಕೋರ್ಸ್ ನಿವಾಸದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ನೀಡಿದ್ದಾರೆ। ಅವರ ಕುಟುಂಬದವರಿಗೆ ಕೂಡ ದೊಡ್ಡ ಆಘಾತ ಆಗಿದೆ। ಎಲ್ಲೋ ಒಂದು ಕಡೆ ಆ ಮಗ ವಾಪಸ್ ಬರ್ತಾನೆ ಅಂತ ಕುಟುಂಬದವರು ಕೂಡ ಕಾಯ್ತಾ ಇದ್ರು, ಆದ್ರೆ ಇದೀಗ ಈ ರೀತಿಯಾದಂತ ಪ್ರಕರಣ ಆಗಿರುವುದು ನಿಜವಾಗ್ಲೂ ಕೂಡ ಆಘಾತವನ್ನ ತಂದಿದೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ। ಬಹಳ ದುಃಖದಲ್ಲಿ ಇದ್ದಾರೆ ಪಾಪ, ಇದೊಂದು ಆಘಾತ ಅವರಿಗೆ ಅವರ ಕುಟುಂಬಕ್ಕೆ ಬಹಳ ದೊಡ್ಡ ಆಘಾತ ಆಗಿದೆ, ನಮಗೂ ಕೂಡ ಆಘಾತ ಆಗಿದೆ। ಅವರ ಹತ್ರ ಮಾತಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ, ಮಾಡಿ ಅವರು ಮತ್ತು ಆ ತಂದೆ ಆ ಮಗುವಿನ ತಂದೆ ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡು ಅವ್ರು ಯಾವ ರೀತಿ ಇದರಲ್ಲಿ ತನಿಖೆ ಮಾಡಬೇಕು, ಏನು ಮುಂದುವರಿಬೇಕು, ಯಾಕಂದರೆ ಅವ್ರಿಗೆ ಹಿನ್ನೆಲೆಯೆಲ್ಲ ಗೊತ್ತಿದೆ। ಅದರದ ಮೇಲೆ ಅವ್ರು ಏನು ಹೇಳ್ತಾರೆ, ಏನು ಕಂಪ್ಲೇಂಟ್ ಏನು ಕೊಡ್ತಾರೆ, ಅದರ ಆಧಾರದ ಮೇಲೆ ಯಾವುದೇ ರೀತಿ ತನಿಖೆ ಮಾಡಲು ನಾವು ಸಿದ್ಧರಿದ್ದೀವಿ। ಇಲ್ಲ, ನನಗೆ ಮಾಹಿತಿ ಇಲ್ಲ, ನನಗೆ ಮಾಹಿತಿ ಇಲ್ಲ, ಈಗ ಸದ್ಯಕ್ಕೆ ಮಾಹಿತಿ ಇಲ್ಲ, ನಾಳೆ ಬೆಳಿಗ್ಗೆ ಸ್ವಲ್ಪ ಎಲ್ಲ ವಿಚಾರಗಳು ಗೊತ್ತಾಗ್ತದೆ। ಅದನ್ನ ಆಗಲೇ ಎಸ್ ಪಿ ಅವರೇ ತನಿಖೆ ಮಾಡ್ತಾ ಇದ್ದಾರೆ। ಭಾಳ ದುಃಖದಲ್ಲಿದ್ದಾರೆ ಅವರು, ಪಾಪ ಇದೊಂದು ಆಘಾತ ಅವ್ರಿಗೆ ಅವ್ರ ಕುಟುಂಬಕ್ಕೆ ಭಾಳ ದೊಡ್ಡ ಆಘಾತ ಆಗಿದೆ, ನಮಗೂ ಕೂಡ ಆಘಾತ ಆಗಿದೆ। ಅವ್ರ ಹತ್ರ ಮಾತಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ, ಮಾಡಿ ಅವರು ಮತ್ತು ಆ ತಂದೆ ಆ ಮಗುವಿನ ತಂದೆ ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡು ಅವ್ರು ಯಾವ ರೀತಿ ಇದರಲ್ಲಿ ತನಿಖೆ ಮಾಡಬೇಕು, ಏನು ಮುಂದುವರಿಬೇಕು, ಯಾಕಂದರೆ ಅವ್ರಿಗೆ ಹಿನ್ನೆಲೆಯೆಲ್ಲ ಗೊತ್ತಿದೆ। ಅದರದ ಮೇಲೆ ಅವ್ರು ಏನು ಹೇಳ್ತಾರೆ, ಏನು ಕಂಪ್ಲೇಂಟ್ ಏನು ಕೊಡ್ತಾರೆ, ಅದರ ಆಧಾರದ ಮೇಲೆ ಯಾವುದೇ ರೀತಿ ತನಿಖೆ ಮಾಡಲು ನಾವು ಸಿದ್ಧರಿದ್ದೀವಿ। ಇಲ್ಲ, ನನಗೆ ಮಾಹಿತಿ ಇಲ್ಲ, ನನಗೆ ಮಾಹಿತಿ ಇಲ್ಲ, ಈಗ ಸದ್ಯಕ್ಕೆ ಮಾಹಿತಿ ಇಲ್ಲ, ನಾಳೆ ಬೆಳಿಗ್ಗೆ ಸ್ವಲ್ಪ ಎಲ್ಲ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಸ್ ಪಿ ಸಿ ಬಿ ರಿಷ್ಯಂತ್ ಅವರು ಕೂಡ ಮಾತನಾಡಿದ್ದಾರೆ। ಇನ್ನು ಚಂದ್ರು ಅವರ ಕುಟುಂಬದವರು ಯಾವ ರೀತಿಯಾದಂತಹ ಕಂಪ್ಲೇಂಟನ್ನು ಕೊಡ್ತಾರೆ ಅದರ ಮೇಲೆ ಎಲ್ಲ ರೀತಿಯಾದಂತಹ ಆಯಾಮದಲ್ಲಿ ತನಿಖೆಯನ್ನು ಮಾಡ್ತೇವೆ ಅನ್ನುವಂತಹ ಸ್ಟೇಟ್ಮೆಂಟನ್ನು ಇದೀಗ ಸಿ ಬಿ ರಿಷ್ಯಂತ್ ಅವರು ಹೇಳಿದ್ದಾರೆ। ತಾರೀಕು ರಾತ್ರಿ ಅಂದರೆ ಭಾನುವಾರ ಏನು ಮಿಸ್ಸಿಂಗ್ ಆಗಿದ್ದ ಚಂದ್ರಶೇಖರ್ ಹುಡುಗ, ಆತಂದು ಇವತ್ತು ನ್ಯಾಂತಿಯಿಂದ ಹೊನ್ನಾಳಿ ಹೋಗೋ ದಾರಿಯಲ್ಲಿ ತುಂಗಾ ಚಾನೆಲ್ನಲ್ಲಿ ಆ ಗಾಡಿ ಸಿಕ್ಕಿದೆ। ಆ ಗಾಡಿ ಒಳಗೆ ಪರ್ಸನ್ ಬಾಡಿ ಕೂಡ ಇದೆ। ಇದ್ರ ಬಗ್ಗೆ ಆಲ್ರೆಡಿ ಅವರ ಫ್ಯಾಮಿಲಿ ಕಡೆಯಿಂದ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಸ್ಟೇಷನಲ್ಲಿ, ಅವ್ರೇನು ಕಂಪ್ಲೇಂಟ್ ಕೊಡ್ತಾರೆ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಮುಂದಿನ ತನಿಖೆ ಮಾಡ್ತೀವಿ। ಈಗ ಆಲ್ರೆಡಿ ಫಾರೆನ್ಸಿಕ್ ಟೀಮು ಮತ್ತು ನಮ್ಮ ಎಕ್ಸ್ಪರ್ಟ್ಸ್ ಎಲ್ಲ ಕೂಡ ಬಂದು ಇಲ್ಲಿ ಎವಿಡೆನ್ಸಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ, ಹಾಗೂ ಈಗ ಎಲ್ಲ ಕೂಡ ಬಾಡಿನ ಇದಕ್ಕೆ ಪಿ ಎಮ್ ಇದು ಟಾಪ್ ವೈಟ್ ಕಲರ್ ಏನಿದೆ ಸ್ವಲ್ಪ ಕಾಣ್ತಾ ಇತ್ತು, ಅದನ್ನು ಐಡೆಂಟಿಫೈ ಮಾಡಿ ಅದು ಗಾಡಿ ಇರ್ಬೋದು ಅಂತ ಹೇಳಿ ಆಮೇಲೆ ಮನೆ ಎಲ್ಲ ಸ್ವಲ್ಪ ನೀರು ಹಿಡಿದು ನೋಡಿ ಮನೆಯವರು ಕಿಡ್ನಾಪ್ ಆಗಿದೆ ಅಂತ ಹೇಳಿ ಒಂದು ಆರೋಪವನ್ನು ನೀವು ಆಗಲ್ಲ ವಿಚಾರ ಮಾಡ್ತೀವಿ। ಈಗ ಅದನ್ನೇ ನಾನು ಹೇಳಿದ್ದು ಎಫ್ ಐ ಆರ್ ಏನು ಕೊಡ್ತಾರೆ ಇಟ್ಕೊಂಡು ಫ್ಯಾಮಿಲಿ ಕಡೆಯಿಂದ ಇಟ್ಕೊಂಡು ಎಲ್ಲ ಎನ್ಕ್ವೈರಿ ಮಾಡ್ತೀವಿ, ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಸಿ ಸಿ ಟಿ ವಿ ಸೀನಿಯರ್ ಅನಾಲಿಸಿಸ್ ಎಲ್ಲ ಅದು ಸ್ವಲ್ಪ ಹಿಂದೆ ಇದೆ, ಪ್ಲಸ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದ ಮೇರೆಗೆ ಎಲ್ಲ ರೀತಿಯಲ್ಲೂ ಎನ್ಕ್ವೈರಿ ಕರೆಕ್ಟ್ ಅದಕ್ಕೆ ಫಾರೆನ್ಸಿಕ್ ಟೀಮ್ನೆಲ್ಲ ಕಳ್ಸಿದ್ದೀವಿ, ಅದು ಎಲ್ಲ ಕೂಡ ಅವ್ರ ಕಡೆಯಿಂದ ಮಾಡ್ಕೊಂಡು